ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನೋಡ್ಬೋದು ನೀವು ಅಂದರೆ ಬಿ ಎಮ್ ಆರ್ ಸಿ ಎಲ್ ಬೆಂಗಳೂರು ನಮ್ಮ ಮೆಟ್ರೋದು ಒಂದು ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ ಸೊ ಆ ರಿಕ್ರೂಟ್ಮೆಂಟಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಇಲ್ಲಿ ನೋಡ್ಬೋದು ಅಂದರೆ ಇದು ಎರಡು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಎರಡು ನೋಟಿಫಿಕೇಷನ್ ನೋಡೋವರೆಗೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಒಂದು ನೋಟಿಫಿಕೇಷನ್ ಒಂದು ನೋಟಿಫಿಕೇಷನ್ಗೆ ಲಿಂಕ್ ಇದೆ ಸೊ ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ ಇಲ್ಲಿ ನೋಡೋಣ ಒಂದು ಸಲ ಆಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದೀರ ಇಲ್ಲ ಅಂತ ಇಲ್ಲಿ ನೋಡ್ಬೋದು ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ ಸೊ ಅಂದರೆ ನೋಟಿಫಿಕೇಷನ್ ಎರಡು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈಗ ನಿಮಗೆ ತೋರಿಸಿದ ಬಂದು ಈ ನೋಟಿಫಿಕೇಷನ್ ಆಗಿದೆ ಮತ್ತು ಈ ನೋಟಿಫಿಕೇಷನ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಮೇಲೆ ಇರೋದು ಸೊ ಎರಡು ನೋಟಿಫಿಕೇಷನ್ ಇದೆ ಎರಡು ನೋಟಿಫಿಕೇಷನ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ಇನ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇರುತ್ತೆ ಸೊ ಅದಕ್ಕೆ ಒಂದು ನೋಟಿಫಿಕೇಷನ್ ಬಗ್ಗೆ ನೋಡೋಣ ವಿಡಿಯೋ ಮತ್ತು ಇಲ್ಲಿ ನೋಡ್ಬೋದು ನೀವು ಅಂದರೆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟಾಗಿ ನೀವು ಅಲ್ಲೇ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮೇಂಟೇನರ್ಗೆ ಮೇಂಟೆನೆನ್ಸ್ ಸಿಸ್ಟಮ್ ಮತ್ತು ಮೇಂಟೆನೆನ್ಸ್ ಸಿವಿಲ್ ಮತ್ತು ಸ್ಟೇಷನ್ ಕಂಟ್ರೋಲರು ಟ್ರೈನ್ ಆಪ್ರೇಟರು ಸೊ ಇದಕ್ಕೆ ಟೆಂತ್ ಜೊತೆ ಎಲ್ಲ ಹುದ್ದೆಗಳಿಗೆ ಐ ಟಿ ಆಗಿರಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿದೆ ಸೊ ಈ ನೋಟಿಫಿಕೇಷನ್ ಲಿಂಕು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟಾಗಿ ನೀವು ಅಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಎರಡು ಲಿಂಕ್ ಇರುತ್ತೆ ಸೊ ಫಸ್ಟ್ ಒಂದು ಇದು ಇನ್ನೊಂದು ಲಿಂಕು ಎರಡನೇ ನಂಬರ್ ಅಂತ ಹಾಕಿರ್ತೀನಿ ಸೊ ಅದನ್ನು ನೋಡ್ಕೊಂಡು ನೀವು ಕ್ಲಿಕ್ ಮಾಡಿಕೊಂಡು ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಒಟ್ಟು ಹುದ್ದೆಗಳು ಬಂದು ಇಲ್ಲಿ ನೋಡ್ಬೋದು ಅಂದರೆ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಒಟ್ಟು ಹುದ್ದೆಗಳು ಬಂದು ನಿಮಗೆ ಇಪ್ಪತ್ತೊಂಬತ್ತು ಇರುತ್ತೆ ಅದನ್ನು ನೋಡ್ಕೊಂಡು ನಿಮ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಅಪ್ಲೈ ಮಾಡಿ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಮುಂದೆ ನೋಡೋಣ ಮತ್ತು ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಫೀಸ್ ಬಂದು ಸೊ ಅಂದರೆ ಒಟ್ಟು ಎಕ್ಸಾಮಿನೇಷನ್ ಅಂದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐನೂರ ತೊಂಬತ್ತು ಪ್ಲಸ್ ಜಿ ಎಸ್ ಟಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಐನೂರ ಆರುನೂರ ಐವತ್ತು ರೂಪಾಯಿಂದ ಏಳ್ನೂರ ಒಳಗಡೆ ಇರುತ್ತೆ ಮತ್ತು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ವಿ ಮತ್ತು ಕ್ಯಾಟಗರಿ ಒನ್ ಅವ್ರಿಗೆ ಮತ್ತು ಜನ್ರಲ್ ಕ್ಯಾಂಡಿಡೇಟ್ಸ್ಗೆ ತಾ ಸಾವಿರದ ನೂರ ಎಂಬತ್ತಂದರೆ ಸಾವಿರದ ಮುನ್ನೂರು ಒಳಗಡೆ ಇರುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ಈ ಮತ್ತು ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ನೋಡೋಣ ಇಲ್ಲಿ ಮತ್ತು ಸ್ಟೇಷನ್ ಕಂಟ್ರೋಲರ್ ಟ್ರೈನ್ ಆಪ್ರೇಟರ್ಗೆ ಬಂದು ಯಾವ ಅಂದರೆ ಪೇಪರ್ ಪ್ಯಾಟ್ರನ್ ಎಕ್ಸಾಮಿನೇಷನ್ ಪ್ಯಾಟ್ರನ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೋದು ನೀವು ಒಂದು ಸಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಅಂದರೆ ಸ್ಟಾರ್ಟ್ ಆಗೋದು ಬಂದು ನಿಮಗೆ ಅಪ್ಲಿಕೇಶನ್ ಆಗೋದಕ್ಕೆ ನಾಳಿದ್ದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ನಾ ನಾಲ್ಕನೇ ತಾರೀಕಿಂದ ಮತ್ತು ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ಇರುತ್ತೆ ಸೊ ದಯವಿಟ್ಟು ಅದರೊಳಗಡೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಲಾಸ್ಟ್ವರೆಗೂ ವೆಯ್ಟ್ ಮಾಡಿದ್ರೆ ಮತ್ತೆ ನಿಮಗೆ ಸರ್ವರ್ ಬ್ಯುಸಿ ಇರುತ್ತೆ ಆಗೋಲ್ಲ ಮತ್ತು ನಿಮಗೆ ಆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಬಂದು ನಿಮಗೆ ಇಮೇಲು ಅಥವಾ ಇಮೇಲಲ್ಲಿ ಬಂದಿರುತ್ತೆ ಸೊ ಇಮೇಲಲ್ಲಿ ಬಂದಿಲ್ಲ ಅಂದರೆ ನಿಮಗೆ ಸ್ಪ್ಯಾಮಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ಸೊ ಒಂದು ಸಲ ಅಲ್ಲಿಗೆ ಹೋಗಿರುತ್ತೆ ಮತ್ತು ತುಂಬ ಜನ ವೀಡಿಯೋ ನೋಡ್ತೀರಾ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ಬೋದು ನೀವು ತೊಂಬತ್ತೊಂಬತ್ತು ಪರ್ಸೆಂಟು ಜನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಜಾಬ್ ನೋಟಿಫಿಕೇಶನ್ ರಿಲೇಟೆಡೆಲ್ಲ ಇನ್ಫಾರ್ಮೇಷನ್ಸು ಕೊಡ್ತಾ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟಾಗಿ ನೀವು ಅಲ್ಲೇ ನೋಟಿಫಿಕೇಷನ್ ಎಲ್ಲ ನಿಮಗೆ ಡೈರೆಕ್ಟಾಗಿ ಪಿ ಡಿ ಎಫ್ ಅಲ್ಲೇ ಸಿಗುತ್ತೆ ಮತ್ತು ಈ ಇದು ಕ್ವಾಲಿಫಿಕೇಷನ್ನು ನಿಮ್ಮ ಫ್ರೆಂಡ್ಸಿಗೂ ಮ್ಯಾಚ್ ಆಗೋ ಥರ ಇದ್ದರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಮತ್ತು ನೋಡೋಣ ಅಂದರೆ ಸೆಕೆಂಡ್ ನೋಟಿಫಿಕೇಷನ್ ಏನಿದೆ ಅಂತ ಮತ್ತೆ ಇಲ್ಲಿ ನೋಡ್ಬೋದು ನೀವು ಅಂದರೆ ಸೇಮ್ ಇಪ್ಪತ್ತು ಅಂದರೆ ಇದು ಯಾವ ಯಾವ ಥರ ಹುದ್ದೆಗಳಿದೆ ಅಂತ ಅಂದರೆ ಸೆಕ್ಷನ್ ಇಂಜಿನಿಯರಿಂಗು ಇದಕ್ಕೆ ಬಂದು ನಿಮಗೆ ಯಾವುದೇ ಬ್ರಾಂಚ್ ಅಂದರೆ ಇಂಜಿನಿಯರಿಂಗ್ ಆಗಿರಬೇಕಾಗಿರುತ್ತೆ ಯಾವ ಅಂದರೆ ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗು ಮತ್ತು ಇನ್ಫಾರ್ಮೇಷನ್ ಮತ್ತು ಕಂಟ್ರೋಲ್ ಇಂಜಿನಿಯರಿಂಗು ಮೆಕ್ಯಾನಿಕ್ಸು ಮತ್ತು ಇದು ನೋಡ್ಬೋದು ಕಂಪ್ಯೂಟರ್ ಸೈನ್ಸು ಸೊ ಮತ್ತು ಸೆಕ್ಷನ್ ಇಂಜಿನಿಯರಿಂಗು ಸಿವಿಲ್ ಅವ್ರಿಗೆ ಮತ್ತು ಮೆಂಟ್ ಮೇಂಟೇನರ್ಗೆ ಮತ್ತು ಸ್ಟೇಷನ್ ಕಂಟ್ರೋಲ್ ಮತ್ತು ಟ್ರೈನ್ ಆಪ್ರೇಟರ್ಗೆ ಅದಕ್ಕೆ ಐ ಟಿ ಆಗಿರಬೇಕಾಗಿರುತ್ತೆ ಮತ್ತು ಯಾವ ಉದ್ಯೋಗಲಿಕ್ಕೆ ಅಂದರೆ ಎಷ್ಟೆಷ್ಟು ಮೀಸಲಾತಿ ಇದೆ ಅಂದರೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೋದು ನೀವು ಇದರ ನೋಟಿಫಿಕೇಷನ್ ಲಿಂಕು ಅಂದರೆ ನಂಬರ್ ಟು ಅಂತ ಹಾಕಿ ಅದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟಾಗಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಸೆಲೆಕ್ಷನ್ ಪ್ರೊಸೀಜರ್ ಬಂದು ನೋಡೋಣ ಮುಂದೆ ಅಂದರೆ ಎಕ್ಸಾಮಿನೇಷನ್ ಫೀಸ್ ಇದಕ್ಕೆ ಸೇಮ್ ಆಗಿರುತ್ತೆ ಯಾಕಂದರೆ ಎಲ್ಲ ಸೇಮ್ ಪ್ರೊಸೀಜರು ಅಂದರೆ ಎಕ್ಸಾಮಿನೇಷನ್ದು ಪ್ಯಾಟ್ರನ್ನು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಪ್ಯಾಟ್ರನ್ ಬಂದು ನಿಮಗೆ ಅಂದರೆ ಒಂದೊಂದು ಪೋಸ್ಟ್ಗೆ ಒಂದೊಂದು ಡಿಫ್ರೆಂಟ್ ಆಗಿದೆ ಅದು ನೋಡ್ಕೊಳ್ಳಿ ಪಿ ಡಿ ಎಫಲ್ಲಿ ಒಂದು ಸಲ ಓದ್ಕೊಳ್ಳಿ ಏನಾದರೂ ಗೊತ್ತಿಲ್ಲ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಗೊತ್ತಿದ್ದರೆ ಹೇಳ್ತೀನಿ ಇನ್ನು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಆಲ್ರೆಡಿ ಈ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಹೇಳಿದ್ದೀನಿ ಸೇಮ್ ಪ್ರೊಸೀಜರ್ ಇರುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಸೊ ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟಾಗಿ ನೀವು ಅಲ್ಲೇ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್